ರಾಜ್ಯ ಬಿಜೆಪಿಗೆ ಹೊಸ ಸಾರಥಿಯ ಹುಡುಕಾಟ ನಡೀತಾ ಇದೆಯಾ? ಮಾಡಲೇಬೇಕು, ಅದೊಂದು ಸಹಜವಾದ ಪ್ರಕ್ರಿಯೆ. ಏಕೆಂದರೆ ಈಗಾಗಲೇ ನನ್ನ ಅವಧಿ ಮುಗಿದಿದೆ ಅಂತ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಎರಡು ಅವಧಿಯನ್ನು ನಾನು ಪೂರ್ಣಗೊಳಿಸಿದ್ದೀನಿ. ಸಹಜವಾಗಿ ಬದಲಾವಣೆ ನಡೆದೇ ನಡೆಯುತ್ತೆ. ಅದರ ಜೊತೆಗೆ ಸೋಮಣ್ಣ ರಾಜ್ಯಾಧ್ಯಕ್ಷ ಸ್ಥಾನ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಪಕ್ಷಕ್ಕೋಸ್ಕರ ದುಡಿತಾ ಇರತಕ್ಕಂಥ ಹಿರಿಯ ನಾಯಕರು ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಆಸೆ ಪಡೆದ್ರಲ್ಲೇನೂ ತಪ್ಪಿಲ್ಲ. ಯಡಿಯೂರಪ್ಪನವರು ಈ ಮಾತನ್ನು ಹೇಳಿದರು, ಏನು ತಪ್ಪಿಲ್ಲ ಅಂತಂದ್ಬಿಟ್ಟು. ಸೊ ಚುನಾವಣೆಯ ಸೋಲಿನ ಬಳಿಕ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೆ, ಲಿಖಿತವಾಗಿಯೂ ಕೊಟ್ಟಿದ್ದೆ, ಮೌಖಿಕವಾಗಿಯೂ ನಾನು ಹೇಳಿದ್ದೆ. ಹಾಗಾಗಿ ನನ್ನ ಅವಧಿ ಪೂರ್ಣವಾಗಿದೆ. ಪೂರ್ಣವಾಗಿರೋದ್ರಿಂದ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಬೇಕು. ಹೈಕಮಾಂಡಿಗ ಸಮರ್ಥ ಅಭ್ಯರ್ಥಿ ಯಾರು? ಯಾಕೆಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸದ್ಯದಲ್ಲೇ. ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ರಾಜ್ಯ ಬಿಜೆಪಿಯನ್ನು ಪುನರ್ ಸಂಘಟಿಸಬೇಕಾಗುತ್ತೆ. ಅಸಮಾಧಾನಗೊಂಡಿರ್ತಕ್ಕಂಥವ್ರನ್ನೆಲ್ಲ ಮತ್ತೆ ಪಕ್ಷಕ್ಕೆ ಕರೆತರಬೇಕಾಗುತ್ತೆ, ಅಥವಾ ಅಸಮಾಧಾನಗೊಂಡಿರ್ತಕ್ಕಂಥ ಸಮುದಾಯಗಳನ್ನು ಒಗ್ಗೂಡಿಸಬೇಕಾಗುತ್ತೆ. ಬಹಳ ದೊಡ್ಡ ಜವಾಬ್ದಾರಿ ಇದೆ ರಾಜ್ಯಾಧ್ಯಕ್ಷರಾಗ್ತಕ್ಕಂಥವ್ರಿಗೆ. ಹಾಗಾಗಿ ಆ ಎಲ್ಲ ಚಾಲೆಂಜಸ್ಗಳನ್ನು ಸಮರ್ಥವಾಗಿ ಸ್ವೀಕರಿಸಿ ಕೆಲಸ ಮಾಡತಕ್ಕಂಥ ಅಭ್ಯರ್ಥಿ ಬೇಕಾಗಿದ್ದಾರೆ. ಯಾರಾಗ್ತಾರೆ ಈ ಬಗ್ಗೆ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರಾಗಿರಬಹುದು, ಪ್ರಧಾನಿ ಮೋದಿ ಅವರಾಗಿರಬಹುದು, ಅಥವಾ ಅಮಿತ್ ಶಾ ಅವರಾಗಿರಬಹುದು, ಈಗಾಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಕರ್ನಾಟಕ ಬಿ ಜೆ ಪಿಗೆ ಯಾರನ್ನಾಗಿ ಅಧಿಕ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಅಂತ ನೋಡಿ. ಈಗಾಗಲೇ ನನ್ನದು ಅದು ಕೂಗಿಲ್ಲ, ಆದರೆ ನನ್ನ ಅವಧಿ ಮುಗಿದಿದೆ. ಎರಡು ಟರ್ಮಿನ ಅವಧಿ ಮುಗಿದಿದೆ. ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕಾಗಿದೆ. ಯಾಕಂದರೆ ಒಂದು ನಮ್ಮ ಪಾರ್ಟಿಯಲ್ಲಿ ಎರಡು ವರ್ಷ ಒಂದು ಅಧ್ಯಕ್ಷ ಅವಧಿ, ಇವತ್ತು ನಾಲ್ಕು ವರ್ಷಗಳನ್ನು ನಮ್ಮ ಮೂರು ವರ್ಷ ಒಂದು ಅವಧಿ ಈ ಬಾರಿ ನಾನು ನಾಲ್ಕು ವರ್ಷ ಪೂರೈಸಿದೆ. ಒಂದು ಸಾರಿ ಹಂಗಾಮಿಯಲ್ಲಿ, ಮತ್ತೊಂದು ಪೂರ್ಣ ಚುನಾವಣೆ ಕಾರಣಕ್ಕೋಸ್ಕರ ಅದು ಕಂಟಿನ್ಯೂ ಆಗಿದೆ. ಈಗಾಗಲೇ ಬದಲಾವಣೆಯ ಪ್ರಕ್ರಿಯೆಗಳು ನಡೀತವೆ. ಸೋಮಣ್ಣ ಅವರು ಕೇಳಿದ್ರಲ್ಲಿ ಏನು ಗೊತ್ತಿಲ್ಲ, ನಮ್ಮ ಹಿರಿಯ ನಾಯಕ ಅವರು ಅವರ ಅಪೇಕ್ಷೆಯನ್ನು ಪಡಿಸುತ್ತಾರೆ. ನಮ್ಮಲ್ಲಿ ಅಪೇಕ್ಷೆಯನ್ನು ಯಾರು ಪಡೆದಿಲ್ಲ, ತೀರ್ಮಾನ ತಗೊಳ್ಬೇಕಂತ ನಮ್ಮ ಕೇಂದ್ರದ ನಾಯಕರಿಂದ ಉತ್ತಮ ತೀರ್ಮಾನ. ಓಕೆ, ಇದು ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ. ಸಹಜವಾಗಿ ಬದಲಾವಣೆ ಪ್ರಕ್ರಿಯೆಗಳು ನಡೆಯುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಬಟ್ ಇವರು ರಾಜೀನಾಮೆ ಕೊಟ್ಟರೂ ಕೂಡ ಅಭ್ಯರ್ಥಿ ಸಿಗಬೇಕು, ಅಭ್ಯರ್ಥಿಯನ್ನು ಎಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡಿ ಆಯ್ಕೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ನವೀನ್ ಅವರಿಂದ ಪಡ್ಕೊಳ್ಳೋಣ. ಎಸ್ ನವೀನ್, ಈಗ ಒಂದು ಕಡೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ, ಬಟ್ ಇನ್ನೊಬ್ಬ ಸಮರ್ಥ ಅಭ್ಯರ್ಥಿಯ ಆಯ್ಕೆ ಆಗಬೇಕಾಗುತ್ತೆ. ಇದ್ರ ಬಗ್ಗೆ ಏನಾದರೂ ಸುಳಿವನ್ನು ಕೊಟ್ರ ನಳಿನ್ ಕುಮಾರ್ ಕಟೀಲ್ ಅವರು? ನಳಿನ್ ಕುಮಾರ್ ಕಟೀಲ್ ಅವರ ಮಾತಿನಲ್ಲಿ ಬಹುತೇಕವಾದಂಥ ಸ್ಪಷ್ಟತೆ ಇರುವಂಥದ್ದು. ಕಾರಣ ಅವರು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀನಿ, ನನ್ನ ನೇತೃತ್ವದಲ್ಲೇ ಸಾರ್ವತ್ರಿಕ ಚುನಾವಣೆ ನಡೀತು. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದುಕೊಂಡಂತೆ ಬಿಜೆಪಿಯ ಪಕ್ಷ ಅಷ್ಟೊಂದು ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ಕೊಡೋಕ್ಕೆ ವಿಫಲ ಆಯಿತು ಅನ್ನುವಂಥದ್ದನ್ನು ಅವರು ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರು ಒಪ್ಕೊಂಡಿರುವಂಥದ್ದು. ಜೊತೆಗೆ ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ, ನಾನು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ನನ್ನ ಏನೆಲ್ಲ ಜವಾಬ್ದಾರಿ ಇದೆಯೋ ಅದನ್ನೆಲ್ಲವನ್ನೂ ಕೂಡ ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಕೊಟ್ಟಿದ್ದೀನಿ, ಆದರೆ ಸೂಕ್ತವಾದಂಥ ಅಭ್ಯರ್ಥಿಯನ್ನು ಹುಡುಕುವಂಥ ಕೆಲಸ ಬಿಜೆಪಿಯ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಮಾತಿನಲ್ಲಿ ಸ್ಪಷ್ಟವಾಗ್ತಿರುವಂಥದ್ದು. ಜೊತೆಗೆ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಕೇಳ್ತಾ ಇದ್ದಾರೆ, ಆ ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಅವರು ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ, ನಂತರ ಸಮರ್ಥರಿದ್ದಾರೆ. ಆದರೆ ಈ ಸಮರ್ಥತೆಯನ್ನು ರಾಷ್ಟ್ರೀಯ ಬಿಜೆಪಿ ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ, ಅವರ ಆಯ್ಕೆ ಹೇಗೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಅವರು ಗುಟ್ಟನ್ನು ಬಿಟ್ಕೊಳ್ಳಿಲ್ಲ. ಆದರೆ ನಳಿನ್ ಕುಮಾರ್ ಕಟೀಲ್ ಅವರ ಮಾತಿನಲ್ಲೇ ಸ್ಪಷ್ಟತೆ ಇರುವಂಥದ್ದು, ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಒಂದು ಹೆಜ್ಜೆ ನಳಿನ್ ಕುಮಾರ್ ಕಟೀಲ್ ಅವರು ಹೊರಗಿಟ್ಟಿದ್ದಾರೆ ಅನ್ನುವಂಥದ್ದು ಬಹುತೇಕವಾಗಿ ಸ್ಪಷ್ಟವಾಗುತ್ತೆ. ಕಾರಣ ನಾನು ಬಿಜೆಪಿಯ ಸೋಲಿಗೆ, ಹೀನಾಯ ಸೋಲಿಗೆ ನಾನೇ ನೈತಿಕವಾದಂಥ ಹೊಣೆಯನ್ನು ಹೊರುತ್ತೀನಿ. ಜೊತೆಗೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥ ಸೂಚನೆಯನ್ನು ಕೂಡ ನಳಿನ್ ಕುಮಾರ್ ಅವರು ಅವರ ಮಾತಿನ ದಾಟಿಯಲ್ಲಿ ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಸ್ಥಾನ ಏನಿದೆ ಅದನ್ನು ತುಂಬೋದಕ್ಕೆ ಸಮರ್ಥವಾದಂಥ ನಾಯಕರನ್ನು ಹುಡುಕಾಟದಲ್ಲಿ ಬಿಜೆಪಿಯ ಹೈಕಮಾಂಡ್ ಇರುವಂಥದ್ದು. ಮುಂದಿನ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಸಂಘಟನೆಗೆ ಪ್ರಮುಖವಾದಂಥ ಒತ್ತನ್ನು ಕೊಡತಕ್ಕಂಥ ಹೈಕಮಾಂಡ್ ಹೊಸ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಅರವಿಂದ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ಟರ್ಮ್ ಮುಗಿದ ನಂತರ ಹಂಗಾಮಿಯಾಗೂ ಕೂಡ ಅವರು ಮುಂದುವರೆದರು, ಯಾಕೆಂದರೆ ಚುನಾವಣೆ ಬೇರೆ ಇತ್ತು.
ಕಟೀಲ್ ಅವರನ್ನು ಮುಂದುವರಿಸಿದರು ಬಟ್ ಈಗ ಸರಿಯಾದ ಸಮಯ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡತಕ್ಕಂಥದ್ದು ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಕಟೀಲ್ ಅವರನ್ನು ಮುಂದುವರಿಸುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ ಹಾಗಾಗಿ ಆದಷ್ಟು ಬೇಗ ಒಂದು ಕಡೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಬೇಕು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಬೇಕು